ಕೇರಳ ವಯನಾಡಿನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ನದಿಗೆ ನೀರು ಬಿಡುವ ಪ್ರಮಾಣ ಹೆಚ್ಚಿಸಲಾಗಿದೆ. ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಿಸಲಾಗಿದ್ದು ಕಪಿಲೆ ಮೈದುಂಬಿ ಹರಿಯುತ್ತಿದ್ದಾಳೆ. ಇದರ ಮೇಲೂ ಹೆಚ್ಚಳವಾದರೆ ಮತ್ತು ನಂಜನಗೂಡು ನಂಜುಂಡೇಶ್ವರನ ದೇವಾಲಯದ 16 ಕಾಲು ಮಂಟಪ ಮುಳುಗಡೆಯಾದರೆ ನಂಜನಗೂಡು ಕಪಿಲೆ ಪ್ರವಾಹ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಭೀತಿ ಉಂಟಾಗುವ ಸಾಧ್ಯತೆ ಹೆಚ್ಚಾಗಬಹುದು. ಇಂದಿನ ಕಬಿನಿ ಜಲಾಶಯದಿಂದ ನದಿಗೆ ನೀರು ಬಿಟ್ಟಿರುವ ಹೆಚ್ಚಳದಿಂದ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ಥಾನಘಟ್ಟ, 16 ಕಾಲು ಮಂಟಪ, ಪರಶುರಾಮ ದೇವಾಲಯಗಳು ಮತ್ತು ತಗ್ಗು ಪ್ರದೇಶಗಳು ಮುಳುಗಡೆಯಾದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿರವರು ನಂಜನಗೂಡಿಗೆ ಭೇಟಿ ನೀಡಿ ತಾಲೂಕು ಆಡಳಿತ ಅಧಿಕಾರಿಗಳನ್ನು ಜೊತೆಗೂಡಿಕೊಂಡು ತಗ್ಗು ಪ್ರದೇಶಗಳಿಗೆ ಪರಿಶೀಲನೆ ನಡೆಸಿದರು. ಪೊಲೀಸ್ ಇಲಾಖೆಯಿಂದ ಸೇತುವೆ ಇರುವ ಸ್ಥಳಕ್ಕೆ ಮತ್ತು ನದಿ ಬಳಿಗೆ ಪೊಲೀಸ್ ಸಿಬ್ಬಂದಿಗಳನ್ನು ಹಾಕಿ ಧ್ವನಿವರ್ಧಕ ಮೂಲಕ ಎಚ್ಚರಿಕೆ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್, ನಗರಸಭಾ ಆಯುಕ್ತರಾದ ನಂಜುಂಡಸ್ವಾಮಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೇಳಿ ಸರ್, ಇವ್ರಿಗೆ ಅವ್ರು ಒಂದೊಂದು ಮನೆ ಕೊಟ್ಟಿದೀವಿ ಅಂತಂದ್ರೆ ಸರ್, ನಮ್ಗೆ ಬೇಕಾದ ನಮ್ಮ ಹೆಸರಲ್ಲಿ ಏನೇನು ಮಾರಿಯಮ್ಮನ ಆಗಿರ್ಲಿ ಹುಟ್ಟಿ ಸರ್, ಒಂದು ಮನೆ ನಮಗೆ ಕೊಟ್ಟಿಲ್ಲ, ನಮ್ಗೇನು ಪರಿಹಾರವೂ ಇಲ್ಲ. ಯಾವುದೇ ಹಣ ಸಂದಾಯ ಮಾಡುವಂಗಿಲ್ಲ. ತುಲಾಭಾರ ಮಾಡಿಸುವ ಭಕ್ತಾದಿಗಳು ದೇವಾಲಯದ ಒಳ ಆವರಣದ ಉಗ್ರಾಣದ ಹತ್ತಿರ ತುಲಾಭಾರ ಮಾಡಿಸಿ ದೇವಾಲಯದ ಒಳಭಾಗ ಅಕ್ಕಿ ಸೇವೆ ಇದೆ, ಭಕ್ತಾದಿಗಳು ಅಕ್ಕಿ ಸೇವೆ ಮಾಡಿಸ್ಬೋದು. ಹಣ್ಣು ಕಾಯಿ ಅಂಗಡಿಯವರು ಪೂಜೆ ಸಾಮಾನ ಯಾರು ಪ್ಲಾಸ್ಟಿಕ್ ಅಲ್ಲಿ ಹಾಕೊಡ್ಬೇಡ್ದು, ಬಟ್ಟೆ ಬ್ಯಾಗ್ ಅಲ್ಲಿ ಹಾಕೊಡ್ಬೇಕು. ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದೆ. ನದಿ ನೀರು ಜಾಸ್ತಿ ಐತೆ. ಭಕ್ತಾದಿಗಳು ಸಾರ್ವಜನಿಕರು ಯಾರು ನದಿ ಒಳಗಡೆ ಯಾರು ಸ್ಟಾಪ್ ಮಾಡಿ.